ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊರೆ ಥರ ಡಿ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬೀಡ್ಸು ನೋಡಿ ಫಸ್ಟಿಗೆ ನನ್ನ ಲೆಫ್ಟ್ ಸಟ್ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀನಿ ದಾರನ ನಾಟ್ ಹಾಕಿ ಬ್ಯಾಲೆನ್ಸ್ ಮಾಡಿ ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಬೇಕು ಅಟ್ಯಾಚ್ ಮಾಡಿ ತ್ರೀ ಚೈನ್ಸ್ ಹಾಕ್ಕೊಳ್ಳಿ ತ್ರೀ ಚೈನ್ಸ್ ಹಾಕಿ ಒಂದು ಡಬಲ್ ಕ್ರೋಶೇಟ್ ಕಂಬ ಹಾಕೊಬೇಕು ಆ ತ್ರೀ ಚೈನ್ಸ್ ಏನು ಹಾಕಿದ್ದೀವಿ ಅದರ ಪಕ್ಕದಲ್ಲೇ ಹೋಗಿ ಡಬಲ್ ಕ್ರೋಶೆಡ್ ಕಂಬ ಹಾಕೊಬೇಕು ಒಂದು ಕಂಬ ಹಾಕಿ ಒಂದು ಬೀಡ್ ಹತ್ರಕ್ಕೆ ತಗೊಂಡು ಆ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಬೀಡ್ ಮುಂದೆ ಮಾಡ್ಕೊಬೇಕು ಬೀಡ್ ಮುಂದೆ ಮಾಡಿ ಸ್ವಲ್ಪ ದಾರ ಮೇಲೆ ಕೆಳದು ಒಂದು ಬೀಡ್ ಇನ್ಸೆಟ್ ಮಾಡ್ಕೊಳ್ಳೋಣ ಒಂದು ಬೀಡ್ ಇನ್ಸೆಟ್ ಮಾಡಿ ನೀಳ ಮೇಲೆ ಒಂದು ಸತಿ ದಾರ ಸುತ್ತಿ ಇಳಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದು ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಎರಡಿಗೊಂದು ಎರಡಿಗೊಂದು ಒಂದು ಕಂಬ ಮಾಡಿ ಮತ್ತೆ ಬೀಡ್ ಒಂದು ಬೀಡ್ ಹತ್ತಿರ ತೊಗೊಂಬರ್ಬೇಕು ಒಂದು ಬೀಡ್ ಹತ್ತಿರ ತಗೊಂಬಂದು ನೋಡಿ ಒಂದು ಬೀಡ್ ಅದರ ಹತ್ತಿರ ತಗೊಂಬಂದು ಅದು ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಬೀಡನ್ನ ಮುಂದಗಡೆಗೆ ಹಾಕೋಬೇಕು ಆಮೇಲೆ ಒಂದು ಕಂಬ ಮಾಡಿ ದಾರನ ಸ್ವಲ್ಪ ಮೇಲಕ್ಕೆ ಎಳೆದಿಟ್ಕೊಳ್ಳೋಣ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೀಲ್ ಮೇಲೆ ಒಂದ್ಸರ್ತಿ ದಾರ ಸುತ್ತಿ ಆ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಎರಡಿಗೊಂದು ಎರಡಿಗೊಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತು ಬೀಣ ಹತ್ರ ತಗೊಂಬಂದು ನೀಳ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಬಟ್ಟೆಗೆ ಹೋಗಿ ದಾರ ತಂದು ಬೀಡನ್ನ ಮುಂದಗಡೆಗೆ ಹಾಕ್ಕೊಬೇಕು ಮುಂದಗಡೆಗೆ ಹಾಕಿ ಲಾಕ್ ಮಾಡ್ಕೊಬೇಕು ಮತ್ತು ಬೀಡಿನ ಸೆಟ್ ಮಾಡಿ ನೀಲ್ಮೇಲೆ ಒಂದು ಸತಿ ದಾರ ಸುತ್ತಿ ಕಂಬದ ಪಕ್ಕದಲ್ಲೇ ಹೋಗಿ ಎರಡಿಗೊಂದು ಎರಡಿಗೊಂದು ಒಂದು ಕಂಬ ಮಾಡಿಕೊಂಡು ಮತ್ತು ಬೀಡನ್ನ ಬಕ್ ಬೀಡನ್ನ ಮುಂದಗಡೆಗೆ ಹಾಕ್ಕೊಬೇಕು ಮುಂದಗಡೆ ಹಾಕಿ ಒಂದು ಕಂಬ ಮಾಡ್ಕೊಬೇಕು ಮತ್ತು ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು ಇನ್ಸರ್ಟ್ ಮಾಡಿ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಒಂದು ಕಂಬ ಮಾಡ್ಕೊಬೇಕು ಒಂದು ಕಂಬ ಮಾಡಿ ಆದಮೇಲೆ ಬೀಡನ್ನ ಹತ್ರ ತೊಗೊಂಬರ್ಬೇಕು ನೋಡಿ ಹತ್ರ ತೊಗೊಂಬಂದು ನೀಳ ಮೇಲೆ ಒಂದು ಸತಿ ದಾರ ಸುತ್ತಿ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದರೆ ಬೀಡನ್ನ ಮುಂದುಗಡೆಗೆ ಹಾಕ್ಕೊಬೇಕು ಮುಂದಗಡೆ ಹಾಕಿ ಒಂದು ಕಂಬ ಮಾಡ್ಕೊಬೇಕು ಎರಡಿಗೊಂದು ಎರಡಿಗೊಂದು ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಮತ್ತು ಸೆಟ್ ಮಾಡಿ ದಾರ ಸ್ವಲ್ಪ ಮೇಲೆ ಬೀಡಿನ್ ಸೆಟ್ ಮಾಡ್ಕೊಬೇಕು ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಎರಡಿಗೊಂದು ಎರಡಿಗೊಂದು ಒಂದು ಕಂಬ ಮಾಡಿಕೊಂಡು ಎರಡಿಗೊಂದು ಎರಡಿಗೊಂದು ಮತ್ತೆ ಬೀಡನ್ನ ಹತ್ತಿರ ತಗೊಂಬಂದು ಹತ್ರ ತಗೊಂಬಂದು ನೀಲ್ ಮೇಲೆ ದಾರ ಸುತ್ತಿ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಬೀಡನ್ನ ಮುಂದುಗಡೆಗೆ ಹಾಕಿ ಒಂದು ಕಂಬ ಮಾಡ್ಕೊಬೇಕು ನೋಡಿ ಬೀಡ್ ಇನ್ಸರ್ಟ್ ಮಾಡ್ತಿದ್ದೀನಿ ಫಸ್ಟು ದಾರ ಮೇಲೆ ಕೇಳಿದ್ಬಿಟ್ಟು ಬೀಡ್ ಇನ್ಸರ್ಟ್ ಮಾಡಿ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಎರಡಿಗೊಂದು ಎರಡಿಗೊಂದು ಮತ್ತು ಬೀಡನ್ನ ಹತ್ರ ತಗೊಂಬಂದು ಆ ಕಂಬದ ಹತ್ತಿರ ತಗೊಂಬಂದು ನೀಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಪಕ್ಕದಲ್ಲಿ ಹೋಗಿ ಬೀ ಬೀಣ್ಣ ಮುಂದಗಡೆಗೆ ಹಾಕೊಬೇಕು ಹಾಕಿ ಒಂದು ಕಂಬ ಮಾಡಬೇಕು ಫ್ರೆಂಡ್ಸ್ ನಾನು ನಿಮ್ಗೆ ಅರ್ಥ ಆಗಬೇಕು ಅಂತ ನಿಧಾನಕ್ಕೆ ತೋರಿಸಿದ್ದೀನಿ ನಿಮ್ಗೇನಾದರೂ ಏನಾದರೂ ವೀಡಿಯೋ ಸ್ಲೋ ಅನ್ಸಿದ್ರೆ ವೀಡಿಯೋ ಮೇಲೆ ತ್ರೀ ಡಾಟ್ಸ್ ಇರುತ್ತೆ ಅಲ್ಲಿ ಹೋಗಿ ಪ್ರೆಸ್ ಮಾಡಿ ಅಲ್ಲಿ ಸ್ಪೀಡ್ ಕಂಟ್ರೋಲ್ ಇರುತ್ತೆ ಅಲ್ಲಿ ನೀವು ಫಾಸ್ಟ್ ಬೇಕಂದರೆ ಫಾಸ್ಟ್ ಇಟ್ಕೊಬೋದು ಇಲ್ಲ ವೀಡಿಯೋ ಫಾಸ್ಟ್ ಅನ್ಸಿದ್ರೆ ಸ್ಲೋ ಬೇಕಂದ್ರೆ ಕೂಡ ಸ್ಲೋ ಇಟ್ಕೊಬೋದು ನೋಡಿ ಬೀಡ್ ಇನ್ಸೆಟ್ ಮಾಡಿ ಪಕ್ಕದಲ್ಲೇ ಹೋಗಿ ಕಂಬದ ಪಕ್ಕದಲ್ಲಿ ಹೋಗಿ ದಾರ ತಂದು ಒಂದು ಕಂಬ ಡಬಲ್ ಕ್ರೋಶೆಡ್ ಕಂಬ ಮಾಡಿ ಆಮೇಲೆ ಮತ್ತು ಆ ಕಂಬ ಏನಿದೆ ಕಂಬದ ಪಕ್ಕದಲ್ಲಿ ಹತ್ರಕ್ಕೆ ಒಂದು ಬೀಡ್ ತೊಗೊಂಬರಬೇಕು ತಗೊಂಬಂದು ನೇಲ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಕಂಬದ ಪಕ್ಕದಲ್ಲಿ ಹೋಗಿ ದಾರ ತಂದು ಬೀಡನ್ನ ಮುಂದಗಡೆಗೆ ಹಾಕಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಡಬಲ್ ಸ್ಟೆಪ್ ಕೂಡ ಬರುತ್ತೆ ತೋರಿಸ್ತೀನಿ ಲಾಸ್ಟಲ್ಲಿ ಕುಚ್ಚು ಕಟ್ಕೊಬೋದು ನೀವು ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಬೀಡನ್ನ ಮುಂದುಗಡೆಗೆ ಹಾಕೊಬೇಕು ಫ್ರೆಂಡ್ಸ್ ನೋಡಿ ಬೀಡ್ ಮುಂದುಗಡೆಗೆ ಹಾಕಿ ಹಾಕಬೇಕು ಅದು ಬಟ್ಟೆಗೆ ಹೋಗಿ ದಾರ ತಂದ ತಕ್ಷಣ ಬೀಡನ್ನ ಮುಂದುಗಡೆಗೆ ಹಾಕ್ಕೊಬೇಕು ನಾವು ನೋಡಿ ಸ್ವಲ್ಪ ದಾರ ಮೇಲೆ ಕೆಳದು ಒಂದು ಬೀಡ್ ಇನ್ಸರ್ಟ್ ಮಾಡಿ ನೀರ್ಲಿ ಮೇಲೆ ಒಂದು ಸತಿ ದಾರ ಸುತ್ತಿ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತಂದು ಮೂರಿರುತ್ತೆ ಮೂರಲ್ಲಿ ಎರಡಿಗೊಂದು ಎರಡಿಗೊಂದು ಮಾಡ್ಕೊಬೇಕು ಮತ್ತು ಬೀಡನ್ನ ಹತ್ತಿರ ತೊಗೊಂಬರಬೇಕು ಹತ್ರ ತೊಗೊಂಬಂದು ಬೀ ನೀಳ ಮೇಲೆ ಒಂದು ಸತಿ ದಾರ ಸರ್ತಿ ಬಟ್ಟೆಗೆ ಹೋಗಿ ಒಳಗಡೆಯಿಂದ ದಾರ ತಂದು ಬೀಡನ್ನ ಮುಂದ್ಗಡೆಗೆ ಹಾಕಿ ಡಬಲ್ ಕ್ರೋಷೆಟ್ ಮಾಡ್ಕೊಬೇಕು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲೋ ವೀಡಿಯೋಸು ನೋಟಿಫಿಕೇಶನ್ ಆಗಿ ಬರುತ್ತೆ ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ಗೆ ನೆಕ್ಸ್ಟ್ ಕಲರ್ ದಾರ ತೊಗೊಂಡಿದ್ದೀನಿ ಫಸ್ಟೇ ನಾವು ತ್ರೀ ಚೈನ್ಸ್ ಹಾಕಿದ್ದೀವಲ್ವ ಅಲ್ಲೋಗಿ ಲಾಕ್ ಮಾಡಿಕೊಂಡು ತ್ರೀ ಚೈನ್ಸ್ ಹಾಕ್ಕೊಬೇಕು ಫಸ್ಟ್ ನಾವು ತ್ರೀ ಚೈನ್ಸ್ ಏನು ಹಾಕಿದ್ದೀವಿ ಅಲ್ಲೋಗಿ ನೆಕ್ಸ್ಟ್ ಥ್ರೆಡ್ನ ಲಾಕ್ ಮಾಡಿಕೊಂಡು ತ್ರೀ ಚೈನ್ಸ್ ಹಾಕಿ ಆ ಬೀಡ್ ಹಾಕಿದ್ದೀವಲ್ವ ಫಸ್ಟು ಬೀಡ್ಗೆ ಆ ಕಡೆ ಸೈಡು ನೋಡಿ ಬೀಡ್ ಲೆಫ್ಟ್ ಸೈಡ್ ಹೋಗಿ ದಾರ ತಂದು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಒಂದು ಸ್ಟೆಪ್ ಬೇಕು ಅಂದರೆ ನೀವು ಫಸ್ಟ್ ಹಾಕಿದ ಫಸ್ಟ್ ಹಾಕಿದಲ್ವಾ ನಾವು ಅದೇ ಥರನೇ ಮೇಲೆ ಇನ್ನೊಂದು ಸ್ಟೆಪ್ ಹಾಕ್ಕೊಬೋದು ನನಗೆ ಒಂದೇ ಸ್ಟೆಪ್ ಸಾಕು ಅಂತ ನಾನು ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬೇಕು ಅಂತೇಳಿ ಈ ಥರ ಹಾಕ್ತಿದ್ದೀನಿ ತ್ರೀ ಚೈನ್ಸ್ ಹಾಕಿ ಬೀಡ್ ಪಕ್ಕದಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ತ್ರೀ ಚೈನ್ಸ್ ಹಾಕಿ ಬೀಡ್ಗೆ ಆ ಕಡೆ ಸೈಡ್ ಲೆಫ್ಟ್ ಸೈಡ್ ಗ್ಯಾಪ್ ಇರುತ್ತೆ ಅಲ್ಲೋಗಿ ದಾರ ತಂದು ಲಾಕ್ ಮಾಡ್ಕೊಬೇಕು ನೋಡಿ ತ್ರೀ ಚೈನ್ಸ್ ಹಾಕಿ ಬೀಡ್ಗೆ ಲೆಫ್ಟ್ ಸೈಡ್ ಸ್ವಲ್ಪ ಗ್ಯಾಫ್ ಇರುತ್ತೆ ಅಲ್ಲೋಗಿ ದಾರ ತಂದು ಎರಡಿರುತ್ತೆ ಇರುತ್ತೆ ಎರಡನ್ನೂ ಸೇರಿ ಒಂದು ಮಾಡಿ ಲಾಕ್ ಮಾಡ್ಕೊಬೇಕು ಮತ್ತು ಇದೇ ಥರ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಬೀಟ್ಗೂ ತ್ರೀ ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ಸ್ ಹಾಕಿ ಆ ಬೀಟ್ ಪಕ್ಕದಲ್ಲಿರೋ ದಾರಕ್ಕೋಗಿ ಬೀಟ್ ಪಕ್ಕದಲ್ಲಿರೋ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಕಡೆ ಲೆಫ್ಟ್ ಸೈಡ್ಗೆ ಹೋಗಿ ಲಾಕ್ ಮಾಡ್ಕೊಬೇಕು ನಿಮ್ಗೆ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂದರೆ ಆ ಕೆಳಗಡೆ ಏನು ಸ್ಟೆಪ್ ಹಾಕಿದ್ದೀವಿ ಅದನ್ನೇ ಅದೇ ಸ್ಟೆಪ್ನ ಮೇಲ್ಗಡೆ ಕಂಟಿನ್ಯೂ ಮಾಡ್ಬೋದು ನಿಮ್ಗೆ ಒಂದೇ ಸ್ಟೆಪ್ ಸಾಕು ಅಂದರೆ ಕೂಡ ನೀವು ಈ ಪಿಂಕ್ ಕಲರ್ ದಾರ ಏನು ಹಾಕಿದ್ದೀನಿ ಅದನ್ನು ಸ್ಕಿಪ್ ಮಾಡಿ ಆ ಒಂದೇ ಸ್ಟೆಪ್ಗೆ ನೀವು ಕುಚ್ಚು ಕಟ್ಕೊಬೋದು ಫ್ರೆಂಡ್ಸ್ ನನ್ನ ಕಲರ್ ಕಾಂಬಿನೇಷನ್ ಬೇಕು ಅಂಥೇಳಿ ನಾನು ಈ ಥರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಕಟ್ಟಿದ್ದೀನಿ ನಾವೇನು ಫಸ್ಟ್ ಲಾಕ್ ಹಾಕಿದ್ದೀವಲ್ವಾ ಅಲ್ಲೇ ಕೆಳಗಡೆನೇ ಹೋಗಿ ಕೆಳಗಡೆಯಿಂದನೇ ನಾನು ಕುಚ್ಕಟ್ಟಿದ್ದೀನಿ ಮೇಲೆ ನಾನು ತ್ರೀ ಚೈನ್ಸ್ಗೆ ಏನೂ ಕಟ್ಟಿಲ್ಲ ಕೆಳಗಡೆ ಬೀಟ್ಸ್ ಪಕ್ಕದಲ್ಲಿ ಸ್ವಲ್ಪ ಒಂದು ಒಂದು ಕಂಬ ಹಾಕಿದ್ವಲ್ವಾ ಅಲ್ಲಿ ಹೋಗಿ ಕುಚ್ಕಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್